ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ದೊಣ್ಣೆ ಬಿರಿಯಾನಿ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ಇದು ಈಸಿಯಾಗಿ ಮಾಡ್ಕೊಬಹುದು. ಬನ್ನಿರಿ, ಇದು ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ರುಬ್ಕೊಳ್ಳೋದಕ್ಕೆ ಏನೇನು ಬೇಕೆಂಬುದಾಗಿ ನೋಡ್ಕೊಳ್ಳೋಣ. ಈರುಳ್ಳಿ ತಗೊಂಡಿದ್ದೀನಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಇದು ಕಟ್ ಮಾಡಿಕೊಂಡಿರೋದು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಈರುಳ್ಳಿ. ಇದು ಇವಾಗ ರುಬ್ಬೋ ಐಟಮ್ ಎಲ್ಲ ನಾವು ರುಬ್ಕೊಂಡ್ಬಿಡೋಣ. ರುಬ್ಬಿದ್ದಾದಮೇಲೆ ಸ್ಟವ್ ಮೇಲೆ ಪಾತ್ರೆ ಇಕ್ಕಿ ಬಿಸಿಯಾದ ನಂತರ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡ್ರಿ, ಎಣ್ಣೆ ಬಿಸಿಯಾದ ನಂತರ ಚಕ್ಕೆ, ಲವಂಗ ಮತ್ತು ಬ್ರಿಂಜಲೆ ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಉರಿದಿದ್ದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯೋಣ. ನೋಡ್ರಿ, ಚೆನ್ನಾಗಿ ಹುರಿದಿದೆ. ಈ ಟೈಮಲ್ಲಿ ನಾವು ರುಬ್ಬಿಕೊಂಡಿರುವಂತಹದ್ದೆಲ್ಲವನ್ನು ಹಾಕೋಣ. ಇದರಲ್ಲಿ ಪುದೀನ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿಕೊಂಡಿದ್ರಲ್ವ, ಅದೆಲ್ಲ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಚೆನ್ನಾಗಿ ಹುರಿದಿದ್ದಾದ್ಮೇಲೆ ನಾವು ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಬೇಕು. ನಾನು ಅದಿಲ್ಲಿ ತೋರ್ಸೋಕ್ಕಾಗಲಿಲ್ಲ, ಸಾರಿ. ನೀವು ಬಿರಿಯಾನಿ ಮಸಾಲ ಹಾಕ್ಕೊಳ್ರಿ. ಆ ಬಿರಿಯಾನಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ದಾದಮೇಲೆ ತೊಗೊಂಡಿರೋಂತಹ ಚಿಕನ್ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದ್ಸತಿ ಕಲಸೋಣ ಇದನ್ನು. ಎಲ್ಲ ಆದಮೇಲೆ ಅಳತೆ ತೊಗೊಂಡಿರೋಂತಹ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಬಿಟ್ಟು ಇವಾಗ ಈ ನೀರನ್ನ ಕುದಿಯಾಗಿ ಬಿಡೋಣ. ನೋಡ್ರಿ, ಈಗ ಕುದೀತಾ ಇದೆ. ಈಗ ತೊಳೆದಿಕ್ಕಿರುವಂತಹ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿಯಲ್ಲಿ ಸ್ವಲ್ಪ ನೀರಿನಂಶ ಇದ್ದರೆ ನೀವು ಅಳತೆಯಲ್ಲಿ ಸ್ವಲ್ಪ ನೀರು ಕಮ್ಮಿ ತೊಗೊಂಡ್ರು ಪರವಾಗಿಲ್ಲ. ವಯಸ್ಸಾಗಿರೋರು ಮಕ್ಕಳೆಲ್ಲ ತಿನ್ನಬೇಕು ಅಂತ ನೆನೆಸಿದ್ರೆ ಸ್ವಲ್ಪ ನೀರು ಜಾಸ್ತಿ ಇಕ್ಕಿದ್ರೆ ಚೆನ್ನಾಗಿ ಬೆಂದರು ಅವ್ರಿಗೇನು ಹೊಟ್ಟೆ ನೋವು ಆ ಥರ ಈ ಥರ ಎಲ್ಲ ಬರೋಲ್ಲ. ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಅನ್ನ. ನೋಡ್ರಿ, ಹಾಕ್ಬಿಟ್ಟು ಇವಾಗ ಇದನ್ನು ಬೇಯಿಸ್ಬಿಟ್ಟಿದ್ದೀನಿ. ಬೆಂದಿದೆ ನೋಡ್ರಿ ಚೆನ್ನಾಗಿ. ಇವಾಗೆಲ್ಲ ಕಲಸ್ಕೊಂಬಿಟ್ಟು ನಾವು ಈ ಟೈಮಲ್ಲಿ ದಮ್ಮಲ್ಲಿ ಬಿಟ್ಬಿಡಬೇಕು. ದಮ್ಮಲ್ಲಿ ಬಿಡಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ದಮ್ಮಲ್ಲಿ ಬಿಡಬೇಕು. ಯಾವಾಗಲೂ ದೊಡ್ಡ ಪಾತ್ರೆ ದೊಡ್ಡ ಸ್ಟವಲ್ಲಿ ಮಾಡಬೇಕಾದ್ರೆ ದಮ್ಮಲ್ಲಿ ಬಿಡೋ ಟೈಮಲ್ಲಿ ಸ್ಟವ್ ಫುಲ್ಲು ಆಫ್ ಮಾಡಿಬಿಡ್ಬೇಕು. ಆವಾಗಲೇ ಅನ್ನ ಚೆನ್ನಾಗಿ ಬೇಯುತ್ತೆ. ಯಾಕಂದರೆ ಸ್ಟವ್ ಬಿಸಿ ಇರುತ್ತಲ್ವಾ, ಸ್ಟವ್ ಬಿಸಿ ಇರುತ್ತೆ, ಪಾತ್ರೆನೂ ಬಿಸಿ ಇರುತ್ತೆ. ಆ ಬಿಸಿನೇ ಸಾಕು ಅದು ಬೇಯೋದಕ್ಕೆ, ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ. ನೋಡ್ರಿ, ಇವಾಗಲೇ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ದಮ್ಮಲ್ಲಿ ಬಿಟ್ಬಿಡೋಣ.
ನೀವು ಯಾವಾಗಲೂ ದೊಡ್ಡ ಪಾತ್ರೆ ದೊಡ್ಡ ಸ್ಟೋವ್ ಇಕ್ಕಿ ಮಾಡಬೇಕಾದ್ರೆ ಕೆಳಗಡೆ ಒಂದು ಕಾಟನ್ ಬಟ್ಟೆಗಳು ಇಲ್ಲೋ ಹಲಗೇನ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಟೈಲ್ಸ್ಗೇನು ಏಟ್ ಆಗದಿದ್ದಂಗೆ ಚೆನ್ನಾಗಿರುತ್ತೆ, ಸೇಫ್ ಆಗಿರುತ್ತೆ. ನೋಡ್ರಿ ಈ ರೆಸಿಪಿ ನೋಡ್ರಿ, ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ. ರುಚಿ ರುಚಿಯಾದಂತಹ ಬಿಸಿ ಬಿಸಿಯಾದಂತಹ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ತಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.